ಮುಖ್ಯ ಪ್ರಾಣ ದರ್ಶನ ಮಾಡಿದಾಗಾಯ್ತು. ಇಲ್ಲೇ ಏನಿರೋ ಇದ್ರ ಮನೇಲೆ ನಾನಿರೋದು ಸಾರ್. ನಿಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ತಿರೋ ಸಿರವೇ ಇಲ್ಲ. ತಮ್ಮ ಕಾದಷ್ಟು ತಿಳ್ತಾನೆ. ನಾನು ಓದಿ ಮುಂದಕ್ಕೆ ಬಂದ ವಿದ್ಯಾರ್ಥಿ. ಇವನು ನನ್ನ ಮಗ. ಓಹೋ, ವೆರಿ ಗುಡ್ ಪರ್ಸನಾಲಿಟಿ. ಅದಾರು ಬಾಹು. ಹೆಸರು ಆನಂದ್. ಆನಂದ್ ಚೆನ್ನಾಗಿ. ತಂದ ಈಗೇನ್ ಮಾಡ್ಕೊಂಡಿದ್ದೀರಿ? ಪಿ ಎಲ್ ಎಲ್ ಬಿ ಲಾಯರು. ಈ ಊರಿನಲ್ಲಿ ದೊಡ್ಡ ದೊಡ್ಡ ಡೈವರ್ಸ್ ಕೇಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ನನಗೆ ಬಹಳ ಒಳ್ಳೆ ಹೆಸರು. ಕೂತ್ಬಿಟ್ಟು ಮಾತಾಡ್ಬೋದಲ್ಲ. ಇವರು ಹುಡುಗಿ ಅಣ್ಣ ಮಿಸ್ಟರ್ ವೇಣುಗೋಪ. ಬಹಳ ಒಳ್ಳೆ ಜನ, ಬಹಳ ಒಳ್ಳೆ ಜನ. ಬನ್ನಿ. ನಮ್ಮಾಕೆ ಶಾಂತಿ. ಈ ಊರಿನಲ್ಲಿ ಹೆಸರುವಾಸಿ ಆದ ಲೇಡಿ ಡಾಕ್ಟರ್. ಎಚ್ಚಿದೆಯಲ್ಲ, ಎಲ್ಲ ನಮ್ಮ ಆಕೆದೆ. ಮಕ್ಕಳು ಮರಿ ಮನೆಗೆಲ್ಲ ತಾಂದ್ರೆ ತುಂಬಾ ಮುತುವರ್ಜಿ. ಪ್ರಯಾಣ ಸುಖವಾಗಿತ್ತೆ. ಕಾರ್ನಲ್ಲಿ ತಾನೆ ಕೊಡದ್ ನೀರ್ ಅಲ್ಗಾಡ್ಲಿಲ್ಲ. ಅದು ಇವತ್ತು ಮಹಾ ಸುದಿವಸ. ಬಂಗಾರದಂತ ಸಂಬಂಧ ಗಂಟು ಬೀಳ್ತಾ ಇದೆ ಗುಂಡಮ್ಮನವ್ರ ಮನೆಗೆ. ಹೌದು ಗುಂಡಮ್ಮನವ್ರೆ, ಅದೇನಿರ್ಬಹುದು. ಬೆಂಗಳೂರಿಗೂ ನಿಮಗೂ ಸ್ಪೆಷಲ್ ರಿಲೇಷನ್ಶಿಪ್. ನಮ್ಮ ಮಾವನವ್ರ ಮನೆನೋ ಬೆಂಗಳೂರೇ ಇರ್ಬೋದು. ಅಲ್ಲ, ಹುಡುಗಿನ ಕರೀಬಹುದಾಗಿತ್ತಲ್ಲ. ಲಕ್ಷ್ಮಿ ಲಕ್ಷ್ಮಿ ಮಿಸ್ಟರ್ ವೇಣುಗೋಪ. ಲಕ್ಷ್ಮಿ ಏನೋ ಮನೆಗೆ ಹತ್ತಲಿರಬಹುದು. ಶಾಂತಿ ಕೂತು ಬಿಟ್ಟಲ್ಲೇ ಹುಡುಗಿನ ಕರ್ಕೊಳ್ಬಾರೆ. ಅಯ್ಯೋ, ಇದೇನೆಲ್ಲರೂ ಹೀಗೆ ಇದ್ದೀರಲ್ಲ. ಎಲ್ಲರೂ ಬಂದ್ಬಿಟ್ರೆ? ಓ, ಎಲ್ಲರೂ ಬಂದಿದ್ದಾರೆ. ಜಯ, ನೀನ್ ತುಂಬಾ ಅದೃಷ್ಟವಂತಮ್ಮ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಒಳ್ಳೆ ಎತ್ತರ, ಒಳ್ಳೆ ಬಣ್ಣ. ಕರ್ಕೊಂಡಿಡಿಮ್ಮ ಲಕ್ಷ್ಮಿ. ನೀವು ಕರ್ಕೊಂಡು ಹೋಗಿ, ನಾನು ಆಮೇಲೆ ಬರ್ತೀನಿ. ಹಾ ಸರಿ. ಜಯ ಬಾ, ಹೋಗೋಣ. ನಿನ್ನ ಹೆಸರೇನಮ್ಮ? ಜಯ. ಎಲ್ಲಿವರೆಗೂ ಓದಿದ್ಯಮ್ಮ? ಪಿ ಯು ಸಿ. ಹಾಡೇನಾದ್ರು ಹೇಳಿಸ್ಬೇಕ ನಿಮ್ಗೆ? ಏನು ಪರವಾಗಿಲ್ಲ, ಬೇಡ. ಒಬ್ಬಳೆ ಮಗಳು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ, ಆದ್ರೂ ಕೆಲಸ ಕಾರ್ಯದಲ್ಲಿ ಬಹಳ ಅಚ್ಚುಕಟ್ಟು. ಏನು ವಿಚಿತ್ರಪ್ಪ ಇದು? ಅಲ್ಲ, ಹೆಂಗಸರು ಅಂತಂದ್ರೆ ಸಂಕೋಚ ಪಡ್ಬೇಕಾದ ಸ್ವಾಭಾವಿಕ. ನಮ್ಮ ಹುಡುಗಿನೇ ಎಷ್ಟೋ ದಾಷ್ಟಿಕವಾಗಿ ಬಂದು ಕೂತಿದ್ದಾಳೆ, ಡಾಕ್ಟರ್ ಯಾಕೋ ಸಂಕೋಚವಾಗಿ ತಲೆ ತಗ್ಗಿಸ್ಕೊಂಡಿರೋ ಹಾಗಿದೆಯಲ್ಲ. ಈ ಕಾಲದ ಹುಡುಗ ಆದ್ರೂ ಅವನ ಅಪರಂಜಿ. ಇಂಥ ವಿಷಯದಲ್ಲೇ ನನ್ನ ಕಣ್ಣೇ ಅವನ ಕಣ್ಣು. ನಾನ್ ನೋಡಿದ್ರೆ ಆಗೋಯ್ತು. ಹೌದೌದು, ಅವನು ಹುಡುಗಿನ ನೋಡೋಕೆ ಅಂತ ಬರ್ಲೂ ಇಲ್ಲ. ಈ ಊರಿನಲ್ಲಿ ನಮ್ಮ ಸಂಬಂಧವ್ರು ಒಂದು ಮದುವೆ, ಅಲ್ಲಿಗೆ ಬಂದ. ಸರಿ, ಇಲ್ಲಿಗೆ ಎಳ್ಕೊಂಡು ಬಂದು. ನಿಮ್ ಸೊಸೆ ಇಲ್ಲಿ ಕಾಣಿಸ್ತೇ ಇಲ್ವಲ್ಲ? ಲಕ್ಷ್ಮಿ ಲಕ್ಷ್ಮಿ. ಡಾಕ್ಟರ್ ಸರಸ್ವತಿ ಅಲ್ಲ? ಅವರಕ್ಕ ಲಕ್ಷ್ಮಿ. ಲಕ್ಷ್ಮಿ ಸರಸ್ವತಿ ಇಬ್ರು ಅವಳಿ ಜವಳಿ, ಟ್ವಿನ್ಸ್. ನೋಡೋ ಕನಕ ಒಂದೇ ತರ. ಸರಸ್ವತಿ ಬಾಂಬೆ ಹೋಗಿದ್ದಾರೆ. ಹೌದೌದು, ಅವ್ರ ತಂದೆನೇ ಹೇಳಿದ್ರಲ್ಲ. ಬಾಂಬ ಹೋಗೋಣ. ಇನ್ನೇನಾದ್ರೂ ಮಾತು ಗೀತು ಆಡೋದಿದ್ರೆ ಅದೆಲ್ಲ ಆಮೇಲೆ, ಮೊದಲು ಹುಡುಗಿ ಜಾತಕ ಇಸ್ಕೊಳ್ಳಿ. ಹೌದೌದು, ಅದೆಲ್ಲ ಸರಿ ಹೋದ ಮೇಲೆ ಮುಂದಿನ ವಿಷಯ ಪ್ರಸ್ತಾಪ ಮಾಡೋಣ. ಜಾತಕನ ಕಾಪಿ ಮಾಡಿ ನಮ್ಮ ವೇಣುಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ತಾವು ಹೇಳ್ಕೊಂಡಿರೋದೆಲ್ಲಿ? ಅಯ್ಯಯ್ಯೋ, ನಮ್ಮನೇಲಿ. ಇದೇನ್ ಸಾರ್, ಅಷ್ಟು ದೂರದಿಂದ ಬಂದು ನೀವು ಹೋಟೆಲ್ ಹೇಳ್ಕೊಳೋ ಅಂದ್ರೆ ನಮ್ಗೆಲ್ಲ ಅವಮಾನ ಅಲ್ಲ. ಬನ್ನಿ ಬನ್ನಿ, ದಯವಿಟ್ಟು ಒಂದ್ ಎರಡು ದಿವಸ ನಮ್ಮನೇಲಿ ತೊಡಗಿರುತ್ತೆ. ಯಾಕಾಗ್ಬಾರ್ದು, ಎಲ್ಲ ಆಗುತ್ತೆ. ಬನ್ನಿ ನೀವು.